ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡು ಕಡೆ ಬಹಳ ಸೆನ್ಸಿಬಲ್ ನೀವು ಅಂತ ಕೇಳ್ಪಟ್ಟಿದ್ದೀನಿ. ಸೊ ಓವರ್ ಟು ಯು. ಎಲ್ಲ ಯೂಟ್ಯೂಬರ್ಸ್ಗೆ ಹಾಯ್, ಇಲ್ಲೆಲ್ಲ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಮತ್ತು ಸೀನಿಯರ್ಸ್ಗೆ ಆ್ಯಂಡ್ ಪ್ರಿಂಟ್ ಆ್ಯಂಡ್ ಡಿಜಿಟಲ್ ಮೀಡಿಯಾದವ್ರಿಗೂ ನಮಸ್ತೆ ನನ್ನ ಕಡೆಯಿಂದ. ಹೊಂದಿಸಿ ಬರೆಯಿರಿ. ಇದು ಕೇಳ್ತಿದ್ದಂಗೆ ಸುಮಾರು ಜನಕ್ಕೆ ಬಾಲ್ಯ ನೆನಪಾಗುತ್ತೆ. ಬರೀ ಬಾಲ್ಯ ನೆನಪಾಗೋದಿಲ್ಲ, ಈ ಸಿನಿಮಾ ನೋಡಿದಾಗ ನಿಮ್ಮ ರಿಯಾಲಿಟಿ ಲೈಫಲ್ಲಿ ಏನು ನಡೀತಿದೆ, ಹೇಗಿರಬಹುದು, ನಾವು ಸಣ್ಣ ತಪ್ಪು ಎಷ್ಟು ದೊಡ್ಡದು ಆಗಿ ಕಾಣುತ್ತೆ ಅನ್ನೋದೆಲ್ಲ ಅನಲೈಸ್ ರಿಯಲೈಸ್ ಆಗುತ್ತೆ ನಿಮಗೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಹೊಂದಿಸಿ ಬರೀರಿ ಒಂದು ಅಂದರೆ ಇದನ್ನು ಹಾಗೆ ಹೇಳೋಕ್ಕಾಗಲ್ಲ, ಸಾಹಿತಿ ಥರ ಹೇಳಬೇಕು ಅಂದರೆ ಏನು ನಮ್ಮ ಸಂಗಮ ಏನಿದೆ, ನಮ್ಮ ಎಲ್ಲರ ಸಂಗಮ, ಈ ಸಂಗಮ ಸಂಭ್ರಮ, ಸೃಷ್ಟಿಯ ಸಂಭ್ರಮ. ಈ ಸೃಷ್ಟಿ ಬೇಸದ ಅನುಬಂಧಕ್ಕೆ ಈಗ ಬೇಕಿಲ್ಲ ಯಾವ ಹೆಸರು, ಬದುಕುಬಿಡಿ ಸುಮ್ಮನೆ. ಏನೇನೋ ಹುಡುಕುವ ಜೀವಗಳು, ಏನೇನೋ ಬಯಸುವ ಭಾವಗಳು, ನಿನ್ನೆ ಮೊನ್ನೆ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 300,000 ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೆಳೆಗಳ ನೆರಳಿನಲ್ಲಿ ಮರೆತಿದೆ ಇಂದಿನ ಬದುಕನ್ನು, ಬಂದಂತೆ ಸ್ವೀಕರಿಸಿ ಜೊತೆ ಜೀವಿಸಿ ಬರೆದು ಹೊಂದಿಸಿ. ಇದು ಹೊಂದಿಸಿ ಬರೆಯಿರಿ ಚಿತ್ರದ ಒಂದು ಸಾರಾಂಶ ನಿಮ್ಗೆ ಹೇಳಿತ್ತು. ಏನು ಇಷ್ಟು ಹೇಳ್ಬಿಟ್ಟ, ಇನ್ನು ಮಗಪ್ ಮಾಡಿಲ್ಲ ಆ್ಯಕ್ಚುಲಿ, ತುಂಬ ಅರ್ಥ ಇದೆ ಇದು, ಬ್ಯಾಟ್ ಹೊಡೆದಿಲ್ಲ. ಯಾಕಂದ್ರೆ ಇದನ್ನು ನಾರ್ಮಲ್ ಆಗಿ ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ, ತುಂಬ ಡೆಪ್ತ್ ಇದೆ ಸಿನಿಮಾದಲ್ಲಿ ಪ್ರತಿಯೊಂದು ಪಾ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 300,000 ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.